ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ಈಗ ನಂದು ಸ್ನಾನ ಆತ್ರಿ ಎಲ್ಲ ಆಯ್ತು. ಆಮೇಲೆ ಕಡೆ ಏನಪ್ಪ ಅಂತ ಹೇಳಿದ್ರೆ, ಈಗ ಎನರ್ಜಿ ಬರ್ಬೇಕಂತ ಹೇಳಿದ್ರೆ ಟೀ ಕುಡಿಬೇಕ್ರಿ. ನಾನು ಟೀ ಕುಡಿತೀನಿ ರೀ. ಇಲ್ಲಿ ನಾ ನಮ್ಮ ಮಾರಿಪ್ಪ ಅವ್ರ ಅಜ್ಜಿ ಮಕ್ಕೊಂದಾರ ಇಲ್ಲಿನ ಎದ್ದಿಲ್ರಿ ನಾ. ಈಗ ನೋಡ್ರಿ ಇಲ್ಲೇ ನಮ್ಮ ಮಮ್ಮಿ ಇಷ್ಟಕೊಂಡು ಅರ್ಬಿ ಹೋಗ್ತಾರೆ. ಮಮ್ಮಿ ಎಷ್ಟಕೊಂಡಿದ್ದು ನೋಡಿ ಅರ್ಬಿ. ಹಾ, ಮೊನ್ನೆಗಿನಿ ಎಲ್ಲ ನಾನು ಎಷ್ಟಕೊಂಡು ಅರ್ಬಿ ತೊಳ್ದೇನೆ ಗೊತ್ತೇನು ನಿಂಗೆ? ಅಲ್ಲೂ ಇನ್ನು ನಿನ್ನೆ ರಾತ್ರಿ ಜಮಾಗಿದ್ದು ಒಂದು ಎರಡು ಬುಟ್ಟಿ ಭಾಂಡೆ ಅದಾವ ರೀ, ಅವು ತಿಕ್ತೀನಿ ಅನ್ನಕತ್ತಾಳೆ. ಈಗ ನಾ ತಿಕ್ಕಿ ಇಟ್ಟು ಬರ್ತೀನಿ ತಗೋ. ಬೇಡ, ನೀನು ತೊಳೆದೆ, ಇಷ್ಟ ತೊಳ್ದಿ ಸಾಕು. ಇವು ನೋಡ್ರಿ ಶೇಂಗಾ ಬ್ಯಾಳಿ ಹತ್ತಿ ಮುತ್ತರೂ ಇವು. ನಿನ್ನೆ ಅಮ್ಮ ತವರು ನೀವು ಹೋಗಿದ್ದಲ್ರಿ, ಅಲ್ಲಿದ್ದು ತೊಗೊಂಬಂದಾರಿ ಇವನು. ಚಲೋ ಅದ ನೋಡಮ್ಮ ಶೇಂಗಾ ರೀ. ಇವು ಜೇರಾರು ಕೊಟ್ಟು ಕಸ್ಯಾರಲ್ಲ ಮತ್ತೆ ಜೇರಾರ ಹತ್ತಿಯರು. ಹೌದು, ಹ್ಞೂ, ನಮ್ಮ ಜೇರಾರ ಹತ್ತಿಯರು ಕೊಟ್ಟು ಕಸ್ಯಾರಿಪ್ಪ. ಅವರು ಕರ್ದಂಟು ಮಾಡಿದ್ರಂತ್ರಿ, ಕರ್ದಂಟು ಕೊಟ್ಟಾರಿ, ಶಾವ್ಗಿ ಕೊಟ್ಟಾರ, ಶೇಂಗಾ ಕೊಟ್ಟಾರಿ, ಶೇಂಗಾ ಚಟ್ನಿ, ಮಸಾಲೆ ಖಾರ ಎಲ್ಲ ಕೊಟ್ಟು ಕಸ್ಯಾರ ನೋಡ್ರಿ ಅವ್ರು, ನಮ್ಮ ಜೇರಾರ ಹತ್ತಿಯರು. ನೋಡ್ರಿ ನಿಮ್ಮ ಅಜ್ಜಿಗೆ ಓದ್ಕೊಡುವ ಆರಾಮಿಲ್ದಾರವ್ರು ಅಂತೇ ಅಂದ ನೋಡ್ರಿ. ಶೇಂಗಾ ಚಟ್ನಿ ರೀ, ಮಸಾಲೆ ಖಾರ ನಾ ಮಾಡಿದ್ನಲ್ರಿ, ಮಸಾಲೆ ಖಾರ ಆ ಥರ ಮಸಾಲೆ ಖಾರ ಮಾಡ್ಯಾರವರು. ಆಮೇಲೆ ಕಡೆ ಇದು ಇದನ್ನ ಕೊಬ್ಬರಿ ಚಿನ್ನಿ ಮಾಡ್ಯಾರ ಅವ್ರು, ಕರ್ದಂಟು ಅಂತಾರ ನಮ್ಮ ಇವಕ್ಕ. ಭಾರಿ ಟೇಸ್ಟ್ ಆಗ್ಯಾವ ನೋಡ್ರಿ ಇವು. ಈ ಥರ ಮಾಡಿದ್ದು ಕೊಟ್ಟು ಕಸ್ಯಾರ ಅವ್ರು ನಮಗೆ, ನಮ್ಮ ಜೇರ ನಮಗೆ ಕೊಟ್ಟು ಕಸ್ಯಾಡ್ರಿ ತಾಜ್ನಾರ್ದಾಗಿಂತಾರೆ. ಇಲ್ಲಿ ನೋಡ್ರಿ ಈಗ ಇವು ಹತ್ತಿ ಮುತ್ತರಗಿಂತ ಬಂದದ್ದು ಶೇಂಗಾ ಬ್ಯಾಳಿ ರೀ ಇವು. ಇವನ್ನೆಲ್ಲ ಹಸನ್ ಮಾಡಿದೆ ನಾ ಈಗ. ಇವು ಭಾಳ ಅದಾವ್ರಿ ಇವು, ಮತ್ತೆಲ್ಲ ಕೆಡಬಾರ್ದು ಅಂತೇಳಿ ಈಗ ಏನು ಮಾಡ್ಬೇಕಂತ ಮಾಡೀವಿ ಅಂತ ಹೇಳಿದ್ರಿ, ಶೇಂಗಾ ಹೋಳಿಗೆ ಮಾಡ್ತೀನಿ ನಾನು. ಅಮ್ಮ ಏನಂದ್ರೆ ಶೇಂಗಾ ಹೋಳಿಗೆ ಮಾಡಿಬಿಡ್ರು ಅಂತಂದ್ರೆ, ಶೇಂಗಾ ಹೋಳಿಗೆ ಮಾಡೋದ್ರೊಳಗೆ ನಾನಂತೂ ಫೇಮಸ್ ರೀ. ಅವ್ರು ಹೇಳೋದಷ್ಟೇ ತಡ, ಹಾಲು ಹೋಗಿ ಆರಿಪ್ಪ ಬೆಲ್ಲ ಹಿಟ್ಟು ತೊಗೊಂಬಂದ್ಬಿಟ್ರಿ. ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಶೇಂಗಾ ಹೋಳಿಗೆ ಮಾಡ್ತೀವಿ. ಹೆಂಗೆ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ನೋಡ್ರಿ ನಾನು ನಿಮಗೆ. ಇಲ್ಲಿ ನೋಡ್ರಿ ಶೇಂಗಾ ಹೋಳಿಗೆ ಮಾಡೋಕ್ಕೆ ಏನು ಬೇಕಪ್ಪ ಅಂದ್ರೆ, ಫಸ್ಟ್ಗೆ ಶೇಂಗಾ ಬೇಕು ರೀ. ಆಮೇಲೆ ಕಡೆ ಒಣ ಕೊಬ್ಬರಿ ಬೇಕು ಸ್ವಲ್ಪ, ಇದು ಒಣ ಶುಂಠಿ ರೀ, ಇದೊಂದು ಸ್ವಲ್ಪ ಬೇಕು. ಬೆಲ್ಲ ತರಿಸಿ ಐತಿ, ಇದು ಮೈದಾ ಹಿಟ್ಟು. ಈಗ ಫಸ್ಟಿಗೆ ಏನು ಮಾಡ್ತೀನಿ ಅಂದ್ರೆ, ಮೈದಾ ಹಿಟ್ಟು ನಾದಿಟ್ಟು ಬಿಡೋಣ ರೀ. ಚಲೋ ನೆನೀತೈತಿ ಅದು ಶೇಂಗಾ ಹುರ್ಕೊಳ್ಳೋವರಿಗೆ ಅಂದ್ರೆ. ಈಗ ನೋಡ್ರಿ ಇಲ್ಲಿ ಮೊದಲ ಶೇಂಗಾನ ಹುರ್ಕೊಳಕತ್ತೀರ ನಾನು, ಹಿಟ್ಟು ನಾದಿಲ್ರಿ. ಯಾಕಂತ ಹೇಳಿದ್ರೆ ಇವು ಆರ್ಬೇಕ್ರಿ, ಶೇಂಗಾ ಫುಲ್ ಆರಿದ್ವು ಅಂದ್ರೆ ಮಿಕ್ಸಿಗೆ ಹಾಕಕ್ಕೆ ಚಲೋ ಆಗ್ತವೆ. ನಾವು ಅವಾಗೆಲ್ಲ ದುಂಡಿ ಒಳಗೆ ತಿರುಗಿಬಿಡ್ತಿದ್ವಿ ನಮ್ಮೂರಾಗ. ಇಲ್ಲಿ ಏನು ದುಂಡಿನಿಲ್ಲ ಏನಿಲ್ಲ ನಮ್ಮೂರೊಳಗೆ, ಇನ್ನು ಈವರೆಗಾದ್ರೂ ದುಂಡಿ ಅದವರಲ್ಲಿ. ಈ ಥರ ಎಲ್ಲ ಮಾಡಿದಂದ್ರೆ ದುಂಡಿಗೆ ಹಾಕ್ಬೋದು ಅಲ್ಲಿ, ಆದರೆ ಇಲ್ಲಿ ಏನಿಲ್ಲ. ಈಗ ಹಂಗಂತೇಳಿ ಮಿಕ್ಸಿಗೆ ಹಾಕ್ಬೇಕಲ್ರಿ, ಇವನು ಮೊದಲು ಹುರಿದು ಆರಿಟ್ಬಿಡ್ತೀನಿ ಈಗ, ಆಮೇಲೆ ಹಿಟ್ಟು ನಾತಿ ಇಡ್ತೀನಿ. ಇಲ್ಲಿ ನೋಡ್ರಿ ಶೇಂಗಾ ರೀ, ಈ ಥರ ಕೆಂಪಾಗ ಹುರ್ಕೋಬೇಕ್ರಿ. ಈಗ ಕೆಂಪಾಗಿ ಹುರಿದ್ವಿ ಅಂದ್ರೆ ಮ್ಯಾಗಿಂದೆಲ್ಲ ಚಿಟ್ಟ ತೆಗಿಬೇಕ್ರಿ. ಅವನ್ನ ತೆಗೆದು ಚಪ್ಪರಿಸಿ ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿ. ಈಗ ಇನ್ನೊಂದಿಷ್ಟು ಹಾಕಿನಿಲ್ಲ ತವಿ ಒಳಗೆ, ಈ ಒಂದಿಷ್ಟು ಹುರ್ಕೊಂಬಿಡ್ತೀನಿ ರೀ. ಈಗ ಇಲ್ಲಿ ನೋಡ್ರಿ ಹಿಟ್ಟು ನಾದಿಟ್ಟು ನೋಡ್ರಿ ನಾ. ಈಗ ನೋಡ್ರಿ ಶೇಂಗಾನು ಮ್ಯಾಗಿನ ಚಿಟ್ಟಿ ಎಲ್ಲ ತೆಗಿಯಾಕತ್ತಾಳ್ರಿ ನಮ್ಮ ಮಮ್ಮಿ. ಇಲ್ಲೇ ಎಲ್ಲ ತೆಗೆದಿಟ್ಟಿದ್ದಾವ, ಇನ್ನೊಂದು ಸ್ವಲ್ಪ ಅದಾವ. ಅಲ್ಲೇ ಬೆಲ್ಲನೂ ಜಜ್ಜಿಟ್ಟಾರ. ಇಲ್ಲಿ ನೋಡ್ರಿ ಇಲ್ಲಿ ಒಣ ಕೊಬ್ಬರಿ ರೀ ಇದು, ಇದು ಒಣ ಶುಂಠಿ. ಆಮೇಲೆ ಕಡೆ ಇದು ಏಲಕ್ಕಿಕಾಯಿ. ಇದನ್ನೆಲ್ಲ ಅದು ನಾವೇನೀಗ ಮಾಡ್ಕೊತೀವಲ್ರಿ ಅದು ಮಿಕ್ಸಿಗೆಲ್ಲ, ಅದರೊಳಗೆ ಹಾಕಿಬಿಡೋದ್ರಿ ಇದಿಷ್ಟು. ಬೆಲ್ಲ ಮತ್ತು ಶೇಂಗಾ ಪುಡಿ ಮಾಡ್ಕೋಬೇಕ್ರಿ ಮೊದಲು. ಶೇಂಗಾ ಪುಡಿ ಮಾಡ್ಕೊಂಡು ಆಮೇಲೆ ಕಡೆ ಬೆಲ್ಲ ಸ್ವಲ್ಪ ಇದು ಸ್ವಲ್ಪ ಹಾಕಿ ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡ್ಬಿಟ್ಟು ಅದು ಸೂಸ್ಲ ರೆಡಿ ಆಗುತ್ತೆ ರೀ. ಇಲ್ಲಿ ನೋಡಿ ಫ್ರೆಂಡ್ಸ, ಈಗ ಶೇಂಗಾದ ಹೋಳಿಗೆ ಮಾಡೋಕೆ ಶೇಂಗಾದ್ದು ಸೂಸ್ಲ ರೆಡಿ ಆತ್ರಿ. ಈಗ ಇಲ್ಲಿ ಎಲ್ಲ ಬೆಲ್ಲ ಹಾಕಿದ್ದಾರೆ, ಇದಕ್ಕೆ ಕೊಬ್ಬರಿ ಹಾಕಿದೆ, ಒಣಸೊಂಟಿ, ಎಲೆಕ್ಕಾಯಿ, ಬೆಲ್ಲ ಎಲ್ಲ ಕುಡಿಸ್ಕೊಂಡು ಈ ಥರ ಸೂಸ್ಲ ಮಾಡಿ ಇಟ್ಟೀನಿ ರೀ. ಈಗೇನು ಮಾಡ್ತೀನಿ ಅಂತ ಹೇಳಿದ್ರೆ, ಮೈದಾ ಹಿಟ್ಟು ನಾದಿನಲ್ಲ ರೀ, ಅದರೊಳಗೆ ತುಂಬಿ ಲಟ್ಟಿಸ್ಬಿಡ್ತೀನಿ ರೀ. ಈಗ ಅದು ಹೆಂಗೆ ಲಟ್ಸೋದು ಅಂತೇಳಿ ತೋರಿಸ್ತೀನಿ ನೋಡ್ರಿ ನಾ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಷ್ಟಿಷ್ಟು ಹುಳಿ ಮಾಡ್ಕೊಳತ್ತೀನಿ ನೋಡ್ರಿ ನಾನು. ಮೈದಾ ಹಿಟ್ಟಿನ ಈ ಥರ ಹುಳಿ ಮಾಡಿಟ್ಕೊಳಂದ್ರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಷ್ಟಿಷ್ಟು ಎಲ್ಲಿ ಮಾಡ್ಕೋಬೇಕು ರೀ ಇವನ್ನ, ಇಷ್ಟು ಈ ಥರ ಎಲ್ಲಿ ಮಾಡ್ಕೋಬೇಕು ರೀ. ಈ ಥರ ಈ ಥರ ಎಲ್ಲಿ ಮಾಡಿಕೊಂಡು ಈಗ ಎಲ್ಲಿ ಒಳಗೆ ಇದನ್ನ ತೊಗೊಂಡು ಈ ಥರ ತುಂಬೇಕು ರೀ. ನಮ್ಮೂರೊಳಗೆ ನಾವು ಸೀಗುಣಿ ಭಾಳ ಮಾಡ್ತೀವಿ ರೀ ಇವನ್ನ. ಇವು ಎಳ್ಳು ಹೋಳಿಗೆ, ಹುರಕ್ಕಿ ಹೋಳಿಗೆ ಅಂತೇಳಂದು ಭಾಳ ಮಾಡೋದ್ರಿ ನಾವು ಇವನ್ನ. ಈ ಥರ ಲಟ್ಟಿಸ್ಕೊಂಬಿಡೋದ್ರಿ ಅವನ್ನ.
ಸಾತಿ ನೋಡ್ರಿ, ತೆವಿ ಒಳಗೆ ಬೇಯಿಸ್ಬಿಡೋದ್ರಿ ಅವನು. ಏನು ಒಂದು ಎಣ್ಣೆ ಹಾಕಂಗಿಲ್ಲ, ಏನಿಲ್ಲರಿ ಅವಕ್ಕೆ. ಈ ಥರ ಹಾಕಿ ಬೇಯಿಸ್ಕೊಂಬಿಡೋದ್ರಿ ಅವನು. ಈ ಥರ ಬೇಯಿಸ್ಕೋಬೇಕು ನೋಡ್ರಿ, ಕೆಂಪಾಗಂಗೆ ಬೇಯಿಸ್ಕೊಂಬಿಡೋದ್ರಿ ಅವನು. ಈ ಥರ ಆಗ್ತಾವ, ಮಸ್ತ್ ಆಕವ್ ರೀ, ತಿನ್ನಕ್ಕಂತೂ ಭಾರಿ ಟೇಸ್ಟಿಯಾಗಿರ್ತಾವ ಇವು. ಈ ಥರ ಮಾಡಿ ನೋಡ್ಕೋರಿ ನೀವು, ಭಾಳ ಇವನು ಸ್ವಲ್ಪ ಹೊತ್ತು ಆರಿಟ್ಬಿಡ್ಬೇಕು ರೀ ಹಿಂಗೆ. ಇವನು ಒಂದ್ರ ಮೇಲೆ ಒಂದು ಇಡಂಗಿಲ್ಲ, ಹತ್ಕೊಂಡ್ಬಿಡ್ತಾವ್ರಿ ಇವು. ಬೆಲ್ಲದ ದಾಣಿ ಇದ್ದಿರತ್ತಲ್ಲ ಸ್ವಲ್ಪ ಹೊತ್ತು, ನಾವು ಅರ್ವಿ ಮೇಲೆ ಹಾಕ್ಬಿಡ್ತೀವಿ ರೀ. ಒಂದು ಬಟ್ಟಿ ಮೇಲೆ ಹಾಕಿನಿ ಅಂದ್ರೆ ಚಲೋ ಕಡಕದಂಗೆ ಆಗ್ಬಿಡ್ತಾವ ರೀ, ಕೆಡಂಗಿಲ್ಲ ಏನಿಲ್ಲ, ಭಾಳ ಟೇಸ್ಟ್ ಆಗ್ತಾವ ನೋಡಿರಿ. ಮಾಡಿ ನೋಡ್ರಿ ಮನೆ ಒಳಗೆ, ನನಗೆ ಆಮೇಲೆ ಕಡೆ ಕಮೆಂಟ್ ಮಾಡಿ ಹೇಳ್ರಿ. ಈ ಥರ ಕಡ್ಲಿ ಹೋಳಿಗೆ ನೋಡ್ರಿ ರೆಡಿ ಆದು ರೀ. ಇಲ್ಲಿ ನಮ್ಮ ಆರಿಪ್ಪ ಲಟ್ಟಿಸ್ ಲಟ್ಟಿಸ್ ಆಗಕತ್ತಾರಿಪ್ಪ. ಹಿಟ್ಟು ಸ್ವಲ್ಪ ಹಚ್ಬೇಕಮ್ಮ, ಎಲ್ಲ ತಂದು ಹಿಟ್ಟು ಬಡಕ್ಕೆ ಹಿಟ್ಟು ಬಡಕ್ಕೆ ಹಾಕೋ ಹೋಗುವ. ಹಿಟ್ಟು ಸ್ವಲ್ಪ ಹಾಕೋ, ಬೇಸ ಮುಂದೆ ನಮ್ಮ ತ್ರಾಸ ಹಾಕೋ ಇಲ್ಲವು ನೋಡ್ರಿ. ಹಾಂ ಈಸಿ ಐತಿ, ಮಾಡ್ಬೇಕಲ್ಲ, ಮಾಡೋ ಮಟ ಈಸಿನ ಮತ್ತೆಲ್ಲ ಏನು ಮಾಡಿದ್ರನ್ನ ಮಾಡಲಾರ್ದ ಕುತ್ಕೊಂಡ್ರಷ್ಟ ಹೆಂಗೆ ಮಾಡಪ್ಪ ಹೆಂಗೆ ಮಾಡಪ್ಪ ಅಂತ ನೋಡಿ. ಇಲ್ಲೆಲ್ಲ ಇಷ್ಟೆಲ್ಲ ಮಾಡಿ ಅರ್ವಿ ಮೇಲೆ ಹಾಕಿ ನೋಡ್ರಿ. ಆಮ ನನಗೆ ನೋಡ್ವಾ ಹೇಳ, ನಾನು ಮಾಡಕ್ ಬರ್ಲಾರದ ಏನಿಲ್ಲ ನನಗೆ. ದಿನಾನು ಒಂದು ರೆಸಿಪಿನಾ? ಹ್ಞೂ ತೊಗೊಂಬಂದು ಕೊಡಿ, ಎಲ್ಲ ಮಾಡ್ತೀನಿ. ಇಲ್ಲಿ ನೋಡ್ರಿ ನಮ್ಮದು ಇನ್ನೂ ಮಾಡೋದು ಐತ್ರಿ, ಇಷ್ಟು ಶೇಂಗಾದವ್ರಿ, ಇಷ್ಟು ಇನ್ನೂ ಬೆಲ್ಲ ಐತ್ರಿ ಇದ್ರೊಳಗೆ. ಯಾಕೆ ನಾನು ನಾಷ್ಟ ಮಾಡ್ಕೊಂಡಿದ್ದೆ ಅಂದ್ರೆ ನಮ್ಮ ಮಿಕ್ಸಿ ಕೆಟ್ಬಿಟ್ಟಿತ್ರಿ. ಈಗ ಹೋಗಿ ಆರಿಪ್ಪ ಆಮೇಲೆ ಮಾಡಿಸ್ಕೊಂಡು ತೊಗೊಂಬಂದ್ರಿ ಅದನ್ನ. ಈಗ ಮತ್ತೆ ಹಾಕಕತ್ತಾಡ್ರಿಕಿ, ಮಾಡಿಕೊಟ್ರಿ ಮಾರಿಪ್ಪ. ಹೋಗಿ ನಮ್ಮ ಅಮ್ಮನೂ ಆರಿಪ್ಪನ ಹೋಗಿದ್ರಿ ಅಲ್ಲಿ ಮಾಡ್ಸಾಕ್ರಿ, ಮಾಡಿಸ್ಕೊಂಡು ಈಗ ತೊಗೊಂಬಂದು ಅಕ್ಕಿ ಲಡ್ಸಕ್ಕೆ ಕುಂತಿದ್ಲು ರೀ. ಈಗ ಮತ್ತೆ ಅವನ್ನೆಲ್ಲ ಹಾಕೋಬೇಕ್ರಿ ನಾವೀಗ. ಹೆಂಗಾಗ್ಯಾವಮ್ಮ ತುಪ್ಪ ಹಾಕ್ಯಂದ್ ಮಸ್ತ್ ಐತಿ ಭಾರಿ ಟೇಸ್ಟ್ ಆಗ್ಯಾವ್ರಿ ಫ್ರೆಂಡ್ಸ್. ನೀವು ಮಾಡಿ ನೋಡ್ರಿ ಬೇಕಂದ್ರೆ ಮನೆ ಒಳಗೆ ಅಷ್ಟು ಟೇಸ್ಟ್ ಆಗ್ಯಾವ ನೋಡ್ರಿ ಅವ್ ಬಾಯಾಗ ಕರ್ಗಂಗ್ಯಾವ್ರಿ. ಮ್ಯಾಗ ಒಂದಿಷ್ಟು ತುಪ್ಪ ಹಾಕೊಂಡು ಉಂಡ್ಬಿಟ್ರ ಅಂಕರ ಅಷ್ಟು ರುಚಿ ಹಾಕ ನೋಡ್ರಿ, ಭಾರಿ ಆಗ್ಯಾವ. ಹ್ಞೂ ಏನಿಲ್ಲ ಹ್ಞೂ ರೀ, ಮಾಡೋದು ಅದಾಗ ಗೊತ್ತಿತ್ತಂದ್ರೆ ಸಾಕು ನೋಡ್ರಿ. ಅದ್ರಾಗ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊಸ್ದನ್ನ ಚಾಡೋಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ. ಓಕೆ ಟೇಕ್ ಕೇರ್, ಬಾಯ್.